ಬೆಳಗಾವಿ ಗ್ರಾಮೀಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮುನ್ನಡೆ ಯಥಾ ಪ್ರಕಾರವಾಗಿ ಸಾಗ್ತಾ ಇದೆ ಬೆಳಗಾವಿ ಗ್ರಾಮೀಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಣಿಸಬೇಕು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಬಹಳ ಪ್ರಯತ್ನವನ್ನ ಪಟ್ಟಿದ್ರು ಯಾವ ಮಟ್ಟಿಗೆ ಅಲ್ಲಿ ಜಿದ್ದಾಜಿದ್ದಿ ಇತ್ತು ಅಂದ್ರೆ ಶಿವಾಜಿ ಪ್ರತಿಮೆಯನ್ನ ಎರಡೆರಡು ಬಾರಿ ಉದ್ಘಾಟನೆ ಮಾಡಿದ್ರು ಒಂದ್ಸಲ ಸರ್ಕಾರ ಕಡೆಯಿಂದ ಮತ್ತೊಂದ್ಸಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಡೆಯಿಂದ ಅಲ್ಲ ಇದನ್ನೆಲ್ಲ ಮಾಡ್ತಾರೆ ಯಾಕಂದ್ರೆ ಉದ್ಘಾಟನೆ ಎರಡೆರಡು ಸರಿ ಮಾಡೋದು ಕೆಲವೊಂದು ಪ್ರತಿಮೆಗಳು ಇದುವರೆಗೂ ಉದ್ಘಾಟನೆನೇ ಆಗಿಲ್ಲ ಇನ್ನೂ ಕೂಡ ಪಾಪ ಸುತ್ತಕೊಂಡೇ ಕೂತ್ಕೊಂಡಿದೆ ಹಂಗೇನೇ ಸೋ ಈ ತರದ್ದೆಲ್ಲವೂ ಕೂಡ ಈ ರಾಜಕಾರಣದಲ್ಲ ನಾವು ನೋಡ್ತಾ ಇದೀವಿ ಬೆಳಗಾವಿ ಗ್ರಾಮೀಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಸೋರಿಸಲೇಬೇಕು ಅಂತ ತಮ್ಮ ಶಿಷ್ಯನನ್ನೇ ಕಣಕ್ಕಿಳಿಸಿದ್ದು ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಈ ವಿಚಾರ ಸಂಬಂಧಪಟ್ಟಂಗೆ ಯಶಸ್ಸನ್ನು ಕಂಡಿದ್ರು ಟಿಕೆಟ್ ಕೊಡ್ತಾ ವಿಚಾರ ಸಂಬಂಧಪಟ್ಟಂಗೆ ಕರೆಕ್ಟ್ ಗೆಲ್ಸೋಂದ ವಿಚಾರ ಸಂಬಂಧಪಟ್ಟಂಗೆ ತಾವು ಗೆಲ್ಲುವಂತ ವಿಚಾರ ಸಂಬಂಧಪಟ್ಟಂಗೆ ನೋಡಬೇಕು ಯಾಕಂದ್ರೆ ರಮೇಶ್ ಜಾರಕಿಹೊಳಿ ನಿನ್ನೆ ಆರಂಭದಲ್ಲಿ ಹಿನ್ನಡೆನೇ ಕಾಣ್ತಾ ಇದ್ದಾರೆ ಇದು ಆರಂಭಿಕ ಹಿನ್ನಡೆ ಮಾತ್ರ ಅದನ್ನು ಗಮನಿಸಬೇಕು ರಮೇಶ್ ಜಾರಕಿಹೊಳಿ ಜಾರ್ತರ ನಿಲ್ತರ ಅನ್ನುವಂತದ್ದು ಇದೆಯಲ್ಲ ವೆರಿ ಇಂಪಾರ್ಟೆಂಟ್ ಸಂಗತಿ ಬೆಳಗಾವಿ ಗ್ರಾಮೀಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮುನ್ನಡೆಯನ್ನ ಕಾದುಕೊಳ್ಳುತ್ತಾ ಇದ್ದಾರೆ ನಾವು ನೋಡ್ತಾ ಇದೀವಿ ವಿವರಗಳನ್ನು 170 ಕ್ಷೇತ್ರಗಳ ವಿವರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ 65 ರಲ್ಲಿ ಬಿಜೆಪಿ 82ರಲ್ಲಿ ಕಾಂಗ್ರೆಸ್ ಎಚ್ ಆಂಜನೇಯ ಈ ಬಾರಿಯೂ ಕೂಡ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ ಎಚ್ ಆಂಜನೇಯ ನಾವು ಒಂದು ಗಮನಿಸಬೇಕು ಹೊಳಲ್ಕೆರೆನಲ್ಲಿ ಎಲ್ಲೋ ಕಡೆಗೆ ಬಿಜೆಪಿ ಶಾಸಕರ ವಿರುದ್ಧವಾದಗಿರುವಂತ ಗಾಳಿ ಇದೆ ಅನ್ನುವಂತ ಮಾತುಗಳು ಕೇಳಬಂದಿತ್ತು ಹೌದು ಇದೆಲ್ಲದರ ನಡುವೆ ಕೂಡ ಎಚ್ ಆಂಜನೇಯ ಅಲ್ಲಿ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ ಬಂಡವಾಳದಲ್ಲಿ ರಮಾನಾಥರ ಹಿನ್ನಡೆ ಹೊಳಲ್ಕೆರೆನಲ್ಲಿ ಎಚ್ ಆಂಜನೇಯ ಹಿನ್ನಡೆ ಎಂ ಚಂದ್ರಪ್ಪ ಬಿಜೆಪಿ ಅಭ್ಯರ್ಥಿ ಇಲ್ಲಿ ಮುನ್ನಡೆಯನ್ನ ಕಾದುಕೊಂಡಿದ್ದಾರೆ ಹೊಳಲ್ಕೆರೆಯಲ್ಲಿ ಎಚ್ ಆಂಜನೇಯ ಹಿನ್ನಡೆಯನ್ನು ಕಾಣ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ಎಂ ಚಂದ್ರಪ್ಪ ಮುನ್ನಡೆಯನ್ನು ಕಾದುಕೊಂಡಿದ್ದಾರೆ ಬಹಳ ಅಚ್ಚರಿಕರ ಸಂಗತಿ ಅಂದ್ರೆ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಹಿನ್ನಡೆಯನ್ನು ಕಾಣುತ್ತಿರುವಂತದ್ದು ಕಾಂಗ್ರೆಸ್ನ ತಮ್ಮಯ್ಯ ಮುನ್ನಡೆಯನ್ನು ನೋಡ್ತಾ ಇರುವಂತದ್ದು ಇನ್ನು ಹೊಸಕೋಟೆಯಲ್ಲಿ ಬಿಜೆಪಿ ಎಂಟಿಬಿ ನಾಗರಾಜ್ ಹಿನ್ನಡೆ